Oh,
ترجمة
ಓಡಿ ಗಳಿಗೂ ಕರೋಳ ಧೂಮಕೇತು ನಡೆಸಿ ಅಡ್ಡ ಗಟ್ಟಿ ಕಾಡುತ್ತಿದೆ. ಈ ಕೃಷಿಯ ಘೋರ ಕೃತ್ಯಗಳು ನಿಮ್ಮ ಚಿತ್ತಕ್ಕಿನ್ನು ಚಿಕ್ಕ ನೆಟ್ಟಿಸುತ್ತಿದ್ದಾವೆ. ವೃಷಪ್ರಾಸನ ಸರ್ಪಮಂದ ಬಪ್ಪಡ ಜೂತ ವೀಟರ್ ಕೋರಣ ಮಾಸ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಕೈ ಲೋಕದ ಹಣ ಹೇಳಿಗಳಂತೆ ತಲೆ ಮರಿಸಿಕೊಂಡು ಮುಗಿಸಿದ ಆ ಹೊಂದಾದ ಮಾಸವನ್ನು ಒಮ್ಮೆ ಒಮ್ಮೆ ಆದರೂ ಸ್ಮರಿಸಿಕೊಳ್ಳಿ. ಅವರಂತಹ ಚಲವಂತರೇ ಹಾಗಿದ್ದರೆ ಬಣ ತೊಟ್ಟು ರಣರಂಗದಲ್ಲಿ ನಿಲ್ಲಲಿ. ಗೋಚ್ಚಾಧಿಕರವಾಗಿ ಬಂದರೂ ಸಹ ಸರಿ ಸೋದಿಲ್ಲದೆ ಗುರು ರಕ್ತವನ್ನು ನಡೆಸಬಿಡುತ್ತಾರೆ. ಕ್ಷೇತ್ರದಲ್ಲಿ ಗುರು ರಕ್ತ ಸ್ಥಾನದೊಂದಿಗೆ ನಮ್ಮಗಳ ಪಂಥವನ್ನು ಈಡೇರಿಸಿಕೊಳ್ಳದೆ ಕೊರೆತು ನಮಗೆಲ್ಲಿದೆ ಶಾಂತಿ? ಭೀಮಸೇನ, ನಿನ್ನ ಹೃದಯದ ಅಂತರಾಳದಲ್ಲಿ ಅಡಗಿರುವ ಸೇಡಿನ ಹೋರಾಟವನ್ನು ನಾನು ಬಲ್ಲೆ ಸಹೋದರ, ಬಲ್ಲೆ. ಪಾಂಡವರ ಅವಯನಾಥನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ದೂತನು ಸಮಾಚಾರವನ್ನು ತಂದಿರುವೆನು. ಇನ್ನೇನು ಅರ್ಜುನ ಮತ್ತು ಶ್ರೀಕೃಷ್ಣ ಪರಮಾತ್ಮರು ಬರುವರು. ಶಾಂತನಾಗುತ್ತಮ್ಮ, ಶಾಂತನಾಗು. ಕೈ ಕೈ
ನಮಸ್ಕರಿಸುವೆನು. ಕೀರ್ತಿಶಾಲಿ ಯಾವ ಧರ್ಮನಂದನ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯ ದೇವ. ದೇವ ನಮ್ಮ ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅಪಾರವಾದದು. ಧರ್ಮನಂದನ ನನ್ನನ್ನು ಇಷ್ಟೊಂದು ಹೊಗಳಿವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ತೀರ್ಮಾನವನ್ನು ಕೈಗೊಂಡಿರುವೆ? ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಇಸ್ತವೆಂಬ ಹೆಮ್ಮಾಯಿಯ ಬಾಯಿಗೆ ತುತ್ತಾಗಿಸಲೇ ಕಲುಷಿತೆಯಾದ ಭರತ ಭೂಮಾತೆಯ ಸ್ಥಿರದಡಿಯಲ್ಲಿ ಕೆಂಪುಗಟ್ಟಿದ ರಕ್ತದ ಕಡಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಏಳು ಕೃಷ್ಣ ಏಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಅಭಿಮತಕ್ಕೆ ಅಗ್ರಜನಮ್ಮ
ಒಟ್ಟು ಧರ್ಮದ ಕಟ್ಟು ಭಗವಂತ ಓಡಿಯಂತೆ ಭದ್ರವಾಗಿ ಬೆಳೆದು ನಿಂತಿದೆ. ಅದನ್ನು ಎದುರಿಸೋಣವೆಂದರೆ ರೋತೃ ಎಂಬ ಪಾಜ ನಮ್ಮನ್ನು ತೊಡೆದು ನಿಲ್ಲಿಸಿದೆ. ನೋಡಬೇಕು ಈ ನಮ್ಮ ಎರಡೇ ಜನ್ಮವನ್ನು. ಓಹೋ ಭೀಮಸೇನ, ನೀನು ಸಂತೆಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ ಹೌದು ವರ್ಷ ನಿನ್ನ ಅಭಿಮತ ಹೌದು ವರ್ಷ ಆದಿಂದಲೂ ಅಪಮಾನ ಅಪಜಯಗಳೇ ಇತ್ತ ಅರಿಸ್ತಗಳೇ ಇತ್ತು ದೈವಾದ ಅದನ್ನು ಆದಷ್ಟು ಬೇಗ ತೊಲಗಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಅಗ್ರಜ ನಮ್ಮ ಅಮೋಘವನ್ನು ಪೆಟ್ಟು ನಮ್ಮನ್ನು ಮುಂದೆ ಬರಲು ಕೊಡುತ್ತಿಲ್ಲ. ನಮ್ಮ ಹೇ ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇಗಾದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ಒಳಗಾಗದೆ ತಲೆಬಾಗದೇ ಇರುವರೇ. ತಂಗಿ ದ್ರುಪದ ನರೇಂದ್ರ ನಂದಿನಿ ಏಕಮಾತಿಂದಳಾಗಿ ನಿಂತು ಈ ಪತಿಗಳ ಅಭಿಪ್ರಾಯ ಧರ್ಮಸಮ್ಮತಾನೆ? ನಾವ್ ಹೇಳ ಅಭಿಪ್ರಾಯ ಧರ್ಮಸಮ್ಮತ ಅವರು ಸ್ವಯಂ ನಾನು ಹೀಗೆ ತಾನೇ ಹೇಳಿದೆ ಅಣ್ಣ. ಗುರು ದ್ರೋಣ ಭೀಷ್ಮರಿಗಳು ನನ್ನ ಪತಿಗಳು ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು
ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನೀನೇನು ಮಾಡಿಯೇ ಏಕೆ ಈಕೆಯ ಅಭಿಪ್ರಾಯ ಹೀಗಾಯ್ತಲ್ಲ ಎಂದು ಕೇಳಿದನಷ್ಟೆ. ಇವಳದು ಹೇಳಿದ್ದನ್ನು ನೀನು ಕೇಳಿದೆಲ್ಲ ಏಕೆ ನೀನು ಕೇಳಲಿಲ್ಲವೇ? ಕೇಳಿ, ಅದರಿಂದ ಆಗುವ ಪ್ರಯೋಜನವಾದರೂ ಹೇಳಿ ಕೃಷ್ಣ. ಪ್ರಯೋಜನವೋ ಅಪ್ರಯೋಜನವೋ ನನಗದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ಮುಳಿದ ನಾಲ್ವರುಗಳು ಇವಳ ಪತಿಗಳಲ್ಲವೇನು? ಅವರೇ ಅದನ್ನು ಬಹಿರಿಸಿಕೊಳ್ಳಲಿ. ಅದಕ್ಕೂ ನನಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ, ಸಂಬಂಧವಿಲ್ಲದೆ ಅಂದು ನೀನು ಪುರಸಭೆಯಲ್ಲಿ ಬಿಡುಮುಡಿಯ ಕಟ್ಟುವೆ ನಿಂಡದಿಂದ ದುರ್ಯೋಧನ ಕೊಡೆಯ ಪುಡಿ ಮುಟ್ಟುವೆ ಹುಡುಗಯೋಗಿ ನನ್ನ ಗಂಡಿನಲ್ಲಿ ಜಂಬದ ನುಡಿಗಳ ಕುಡಿದು ಭಾವ ಮನೋಹರ. ಈ ನಿನ್ನ ಕೂವ ಕಂಡದ ಕರುಳಿನ ಬಿರುಳಿ ಕಣ್ಣೀರ ಕರೆಯದಿರುವಲ್ಲವೇ ಈ ನಿನ್ನ ಕಮ್ಮನಿಗೆ ಬದಲಾಗಿ ಹೊಗೆ ಹೆಣ್ಣುಗಳ ಬಿಡಿ ಕಮ್ಮನೆ ತರಿಸುವೆ. ಅವರೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ನೀನು ಯಾವ ತೀರ್ಮಾನವನ್ನು ಕೈಗೊಳ್ಳುವೆ? ವಾಸುದೇವ,
ನಮ್ಮ ಸಮಸ್ತ ವಿಚಾರವನ್ನರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಇಚ್ಛೆಯಂತೆ ಮಾಡು ಮುಕುಂದ. ಧರ್ಮನಂದನ ಮನದ ನೆಮ್ಮದಿಗಾದನು ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಸಂಧಿಯಿಂದಲೇ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಪುರುಸಭೆ ಮಾದೇವಾ
ನಾನು ಹೆಚ್ಚಿಗೆ ಹೇಳಲಾರೆ ಅಣ್ಣ. ಈ ತಂಗಿ ಬಿಟ್ಟಿದ್ದೇನೆ, ಕಟ್ಟಿಸುವ ಭಾರ ನಿನ್ನದು ಅಣ್ಣ. ಸಹೋದರಿ ನಾರುತ್ತ
ಕೊಟ್ಟಿರುವ ನೂರಾರು ದೇಹಗಳು ನನಗೆ ಕೊಟ್ಟಿರುವ ಒಂದೇ ಒಂದು ಶಾಪ ಅದೇ ನಿನ್ನ ಮೇಲಿನ ಸೇಡು 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 ಮತ್ತೆ
ಕಾರಣಕರ್ತನಾದ ದುರ್ಮಥ ದುರ್ಜಾತ ಕುರುಡ ದುರ್ಯೋಧನನೇ ಕೇಳು. ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕ ರಾಜ ನನ್ನ 99 ಮಂದಿ ಸಹೋದರರನ್ನು ಸಹೋದರರೊಡಗೂಡಿ ಸಕಲ ಸಾಮಂತ ರಾಜರಿಂದ ಓಲೈಸಿಕೊಂಡು
ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ದಿವ್ಯ ಸಿಂಹ ಮಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬಹುದಾಗಿದೆ. ಆದರೆ ಅದರವೆಲ್ಲವೂ ಗಾಳಿ ಗೋಮ್ರವಾಯಿತು ದುರ್ಯೋಧನ, ಗಾಳಿ ಗೋಮ್ರವಾಯಿತು. ಚಿಂತೆ ಇರೋ ಚಂಡ, ನಾನು ನಿನ್ನಂತೆ ಮಹಾಮಹಾ ಪ್ರಚಂಡ, ಅಂತೆಯೇ ಈ ಶಕ್ತಿಯ ಇತಿಹಾಸದ ಭವಿಷ್ಯ ಹಾಲಸ್ಯವಾಗುವುದೆಂದು ತಿಳಿದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಸೇರಿಸಬೇಕು. ನಿನ್ನಂತ ಮೋಸಗಾರನಂದ ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆರ್ಯೋಕ್ತಿಯನ್ನು ಅನುಸರಿಸಿ ಅಡಿಗಡಿದು ಅಡಿಗಡಿದು ನಿನ್ನನ್ನು ಅಡ್ಡ ದಾರಿಯನ್ನು ಹಿಡಿಸಿದೆನು. ಇನ್ನು ನನ್ನ ಮುಂದಿನ ಗುರಿ ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿದೆ. ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನು ಹೇಳಬೇಡಿರಿ, ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದರು.
ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಅವನ ಮಾತು ಪರಿಗ್ರಹವಲ್ಲ ಸುಯೋಧನ. ಈಗೇನು ಮಾಡುವುದು ಮಾವ? ಕೃಷ್ಣ
ಕೃಷ್ಣನ ಸಂಧಾನಕ್ಕೆ ಸಂಬಂಧಿಸುವುದು ಉತ್ತಮ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಮತ್ತೆ ಹಾಗಿದ್ದರೆ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಚೋಪಡಿಯನ್ನು ಏಕೆ ಆಶ್ರಯಿಸುತ್ತಿದ್ದೇನೆ? ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳನ್ನು ಯಾವುದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಬೇಕು ಕೌರವೇಶ್ವರ? ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಚಿಕ್ಕುಲಿ? ಅವನು ಕ್ಷತ್ರಿಯ ಕುಲದ ಕ್ರಾಂತ ಸ್ವರೂಪನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಶಿಶುಪಾಲ, ಜರಾಸಂಧ ಇವರು ನಿನಗೆ ಅಂತಹ ಮಿತ್ರರಾಗಿದ್ದರು. ನಿಜ ಮಾವ, ನಿಜ. ಅವರನ್ನು ಸಂಹರಿಸಿದ ಕಂಸನನ್ನು ವಧಿಸಿ ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಸಿಂಹಾಸನದಲ್ಲಿ ಕುಳ್ಳರಿಸಿದ ಸಹೋದರರನ್ನು ಸುರಪಾನದಿಂದ ಪ್ರಮತ್ತನನ್ನಾಗಿ ಮಾಡಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಎಂಥವನಿಗೆ ಮನ್ನಣೆ ಕೌರವೇಶ್ವರ? ಆ ರಾಜರು ನನ್ನನ್ನು ಆ ಬೋರ್ಗೆಗೆ ಕಳಿಸಿದೆ ಏಕಮಾವ. ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ಛಲವಂತವು ನನಗೆ ಉಚಿತವಾದ ಕಾರ್ಯವಾಗಿತ್ತೆ. ಅದಕ್ಕೊಂದು ಉದ್ದೇಶ ಏನದು ಮಾವ ನಿನ್ನ ಉದ್ದೇಶ? ಬೈಕಾದವರನ್ನೇ ಸರಸ ಮಾಡಬಹುದಲ್ಲ. ಕೃಷ್ಣನಿಗಿಂತ ಅವನ ವಿಜಯ ಮೊತ್ತ ಯಾದವ ಸೈನ್ಯವು ಮುಂದಿನಗೆ ಅಪಚಕ್ಕಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ವಶಪಡಿಸಿಕೊಳ್ಳಬಹುದಾಯಿತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು ಕೌರವೇಶ್ವರ. ಕೃಷ್ಣನು ನೀನು ಹೇಳಿದಂತಹ ಕಪಟಿ ಇರಬಹುದು, ಆದರೆ ಅವರ ಮೇಲಿದ್ದ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಂಬಂಧಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವ. ಅಸಂಭವ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗದೆ ರಾಜ್ಯದ ಮೇಲಿದ ಅವರ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವನಂದರೇನು? ಕ್ಷತ್ರಿಯ ನೀರಿನಿಂದ ಹನುಮಂತಳಾದ ಗುರುಗುಂಡೆಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಲಕ್ಷ್ಮಿಯ ಕೈಯಲ್ಲಿ ಮೇಲಿನ ಮೇಲೆ ಈ ದೈನ್ಯ ವೃತ್ತಿ ಏಕೆ? ನಿಜ, ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಆ ಕೃಷ್ಣನ ಸಂಧಿ ನವದಿಂದ ಭಾರಿ ಭಾರಿಗೂ ಪ್ರತಿಷ್ಠೆ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ. ಅಳಿಮಯ್ಯ, ಅಳಿಮಯ್ಯ ಹೇಳು ಮಾವ. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ಅದು ನಿನ್ನ ಸಲಹೆ? ವಿಚಿತ್ರವಾಗಿ ಮಾತನಾಡುತ್ತಿರುವಿಲ್ಲ ಮಾವ. ಈಗ ಬೇಡ, ಯಥಾಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವನು. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಎಲ ಎಲ ಓದ್ತುದಿಯ ಪಾಂಡ.
Thank you.